ಹಲೋ, ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತಿದ್ರೆ ಪ್ರವೀಣ್ ಆಚಾರ್ಯನ್ ಕನ್ನಡ ಯೂಟ್ಯೂಬ್ ಚಾನಲ್. ಸಾಮಾನ್ಯವಾಗಿ ನಮ್ಮ ಒಂದು ಲ್ಯಾಪ್ಟಾಪ್ಗೆ ನೀರು ಬಿತ್ತು ಅಂದರೆ ಏನು ಮಾಡ್ಬೋದು, ಅಥವಾ ನೀವು ಕೇಳಿರ್ತೀರ, ಅಥವಾ ಬೇರೆ ಬೇರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳನ್ನ ನೋಡಿರ್ತೀರ, ಮೊಬೈಲ್ಗೆ ನೀರು ಬಿದ್ದರೆ ಏನು ಮಾಡಬೇಕು, ಮತ್ತು ನಮ್ಮ ಒಂದು ಕ್ಯಾಮ್ರಾಗಳಿಗೆ ನೀರು ಬಿದ್ದರೆ ಹೆಂಗೆ ಮಾಡಬೇಕು, ರಿಕವರಿ ಆಗೋಕ್ಕೆ, ಅನ್ನೋದ್ರ ಬಗ್ಗೆ ಎಲ್ಲ ನೋಡಿರ್ತೀರ. ಆದರೆ ನಾವು ಯೂಸ್ ಮಾಡೋಂಥ ಒಂದು ಪರ್ಸ್ನಲಾಗಿ ಯೂಸ್ ಮಾಡೋವಂಥ ಒಂದು ಲ್ಯಾಪ್ಟಾಪ್ಗೆ ಸಡನ್ನಾಗಿ ಏನಾರು ನೀರು ಅಥವಾ ಜ್ಯೂಸು ಏನಾರು ಬಿದ್ದುಬಿಡ್ತು ಅಂತಂದರೆ ಏನು ಮಾಡೋದು, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವೀಡಿಯೋ ಶುರು ಮಾಡೋಣ. ವೀಡಿಯೋ ಶುರು ಮಾಡೋದಕ್ಕೆ ಮುಂಚೆ ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನಲ್ಲಿ ವೀಡಿಯೋ ನೋಡ್ತಿದ್ದು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಯಾವುದೇ ಒಂದು ವೀಡಿಯೋ ಹೊಸದು ಬಿಟ್ಟಾಗ ನಿಮಗೆ ಪಟ್ ಅಂತ ನೋಟಿಫಿಕೇಷನ್ ಬರುತ್ತಾ ಬೆಲ್ ಐಕನ್ನ ಕ್ಲಿಕ್ ಮಾಡೋದರಿಂದ. ಸೊ ಬನ್ನಿ ವೀಡಿಯೋನ ಪಟಪಟ ಅಂತ ಶುರು ಮಾಡಿಬಿಡೋಣ. ಲ್ಯಾಪ್ಟಾಪ್ನ ಯೂಸ್ ಮಾಡುವಂಥದ್ದು ಆಲ್ಮೋಸ್ಟ್ ಮನೆಯಲ್ಲಿ ಅಥವಾ ಆಫೀಸಲ್ಲಿ. ಸೊ ವರ್ಕ್ ಫ್ರಮ್ ಹೋಮ್ ಅಂತ ಯಾವಾಗ ಬಂತು ಆವಾಗಲಿಂದ ನಾವು ಕೂಡ ನಮ್ಮೊಂದು ಮನೆಗಳಲ್ಲಿ ಲ್ಯಾಪ್ಟಾಪ್ನ ಜಾಸ್ತಿ ಯೂಸ್ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಆವಾಗ ಈ ರೀತಿಯಾದಂಥ ಪ್ರಾಬ್ಲಮ್ಗಳು ಶುರುವಾಯಿತು. ಸೊ ಹೆಂಗೇನಪ್ಪ ಅಂತಂದರೆ, ಈಗ ನೀವು ಪಕ್ಕದಲ್ಲಿ ಲ್ಯಾಪ್ಟಾಪ್ ಪಕ್ಕ ನೀರು ಇಟ್ಕೊಂಡಿರ್ತೀರಾ, ಅಥವಾ ಜ್ಯೂಸ್ ಇಟ್ಕೊಂಡಿರ್ತೀರಾ, ಅಥವಾ ಒಂದು ನೀರಿನ ದ್ರವ್ಯ ರೂಪದಲ್ಲಿರುವಂಥ ಒಂದಷ್ಟು ವಸ್ತುಗಳನ್ನು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡ್ತಿರ್ತೀರಾ, ಅಥವಾ ಕೈ ತಪ್ಪೋ ಅಥವಾ ಒಂದು ಮಿಸ್ ಆಗೋ ಏನೋ ಒಂದು ಅತಾಚುರಿಯಾಗಿ ಆ ಗ್ಲಾಸ್ ಒಳಗಡೆ ಅಥವಾ ಬಾಟ್ಲ್ ಒಳಗಡೆ ಅಥವಾ ಒಂದು ಬೌಲ್ ಒಳಗಡೆ ಇರುವಂಥ ಒಂದು ನೀರು ಐಟಮ್ಮು ನಿಮ್ಮ ಕೀಬೋರ್ಡ್ ಒಳಗೆ ಬಿದ್ದುಬಿಡ್ತು. ಸೊ ಅವಾಗ ಏನು ಮಾಡೋದು ಅಂತ ನಿಮಗೆ ಮೈಂಡಲ್ಲಿ ಓಡ್ತಾ ಇರುತ್ತೆ. ಮತ್ತು ನಿಮ್ಮ ಫ್ರೆಂಡ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಿರ್ತೀರಾ, ಅಥವಾ ನಿಮ್ಮ ಆಫೀಸ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಿರ್ತೀರಾ, ಸೊ ನಿಮಗೆ ಈ ಥರ ಗೋಲ್ ಮೇಲೆ ಆಗ್ತಾ ಇರುತ್ತೆ ತಲೆಯಲ್ಲಿ, ಆ ಥರ ಕಿಸಿಮಿಸಿ ಕಸಿಮಿಸಿ ಅಂತಾರಲ್ಲ ಆ ಥರ ಆಗ್ತಿರುತ್ತೆ. ಸೊ ತಲೆ ಕೆಡಿಸ್ಕೊಬಿಡಿ. ಒಂದು ಮೂರು ನಾಲ್ಕು ಟಿಪ್ಸ್ಗಳನ್ನ ಮೂಲಕ ಆ ಒಂದು ಲ್ಯಾಪ್ಟಾಪ್ನ ಹೆಂಗೆ ರಿಕವರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊ. ಮೊದಲನೇದಾಗಿ, ಒಂದು ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ಒಂದು ಕೀಬೋರ್ಡ್ ಏನಿದೆ ಆ ಒಂದು ಕೀಬೋರ್ಡ್ಗೆ ನೀರು ಬಿದ್ದ ತಕ್ಷಣ ಪಟ್ ಅಂತಲೇ ಶಟ್ ಡೌನ್ ಮಾಡಬೇಕು. ಶಟ್ ಡೌನ್ ಮಾಡಿದ ತಕ್ಷಣ, ಅಂದರೆ ಶಟ್ ಡೌನ್ ಅಂತಂದರೆ ನೀವು ಹೋಗಿ ಮೌಸಲ್ಲಿ ಹಿಂಗೆ ಹಿಂಗೆಲ್ಲ ಹುಡ್ಕಕ್ಕೆ ಹೋಗ್ಬಿಡಿ, ಪವರ್ ಆನ್ ಬಟನ್ ಇದೆಲ್ಲ ಅದನ್ನ ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಶಟ್ ಡೌನ್ ಆಗುತ್ತೆ. ಸೊ ಈ ರೀತಿಯಾಗಿ ಉಲ್ಟಾ ಡಬ್ಬಾಕಿ, ಅಂದರೆ ಡಿಸ್ಪ್ಲೇ ಕೆಳಗಡೆ ಇರುತ್ತೆ, ಕೀಬೋರ್ಡ್ ಈ ಕಡೆ ಇರುತ್ತೆ. ಸೊ ಅವಾಗ ಸಡನ್ನಾಗಿ ನೀವು ಮಸ್ಟ್ ಶುಡ್ಡಾಗಿ ಮಾಡಬೇಕಾದಂಥ ಮೊದಲೇ ಕೆಲಸ ಏನಪ್ಪ ಅಂತಂದರೆ ಶಟ್ ಡೌನು. ನೆಕ್ಸ್ಟು ನಿಮ್ಮ ಲ್ಯಾಪ್ಟಾಪ್ನ ಬ್ಯಾಟ್ರಿನ ರಿಮೂವ್ ಮಾಡಬೇಕಾಗತ್ತೆ. ಪಟ್ ಅಂತ ಬ್ಯಾಟ್ರಿನ ರಿಮೂವ್ ಮಾಡಿ ಆದ ತಕ್ಷಣ ನಿಮ್ಮ ಲ್ಯಾಪ್ಟಾಪ್ನ ಉಲ್ಟಾ ಮಾಡಿ ಇಟ್ಬಿಡಿ. ಉಲ್ಟಾ ಮಾಡಿ ಇಟ್ಟ ಆದಮೇಲೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸೊ ಅವಾಗೇನು ಮಾಡಿ, ನಿಮ್ಮ ಒಂದು ಹೇರ್ ಡ್ರೈ ಇರುತ್ತಲ್ಲ ಅಥವಾ ಒಂದಷ್ಟು ಏನು ಡ್ರೈ ಇರೋಂಥ ಒಂದು ಪ್ಲೇಸಲ್ಲಿ, ಅಂದರೆ ಫುಲ್ಲು ಬಿಸಿಲಿರೋ ಜಾಗದಲ್ಲೇ ಆಗಿರ್ಬೋದು, ಫುಲ್ಲು ಕೂಲ್ ಆಗಿರೋ ಜಾಗದಲ್ಲೇ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನಿಮ್ಮ ಲ್ಯಾಪ್ಟಾಪ್ ಇಡಬೇಡಿ. ಮತ್ತು ನಿಮ್ಮ ಮೊಬೈಲ್ಗಳನ್ನು ರೈಸ್ ಒಳಗೆ ಹಾಕಿಡಿ ಅಂತಂತಾರಲ್ಲ, ಸೊ ಆ ರೀತಿಯಾಗಿ ಮಾಡೋಕ್ಕೆ ಹೋಗ್ಬಿಡಿ. ಲ್ಯಾಪ್ಟಾಪ್ನ ರೈಸ್ ಒಳಗೆ ಹಾಕಿಡೋದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಅದು ವರ್ಕ್ ಆಗಲ್ಲ. ಸೊ ನಾನು ಹೇಳಿದ್ನಲ್ಲ, ಬಿದ್ದ ತಕ್ಷಣ ಅಥವಾ ನೀರು ನಿಮ್ಮ ಒಂದು ಕೀಬೋರ್ಡ್ ಅಥವಾ ಡಿಸ್ಪ್ಲೇಗೆ ಬಿದ್ದ ತಕ್ಷಣ ನೀವೇನು ಮಾಡಿ, ಪಟ್ ಅಂತ ಹಿಂಗೆ ಉಲ್ಟಾ ದಬಾಕಿ ಬ್ಯಾಟ್ರಿ ರಿಮೂವ್ ಮಾಡಿ, ಶಟ್ ಡೌನ್ ಮಾಡಿದ ತಕ್ಷಣ ಬ್ಯಾಟ್ರಿ ರಿಮೂವ್ ಮಾಡಬೇಕು. ನಾನು ಉಲ್ಟಾ ಹೇಳ್ದೆ, ಶಟ್ ಡೌನ್ ಮಾಡಿದ ತಕ್ಷಣ ಬ್ಯಾಟ್ರಿನ ರಿಮೂವ್ ಮಾಡಿ ಉಲ್ಟಾ ಇಡಿ. ಸೊ ಅದನ್ನು ನೀನು 3-4 ಗಂಟೆಗಳ ಕಾಲ ಹಾಗೆ ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ಡ್ರೈ ಆದ ತಕ್ಷಣ ನಿಮ್ಮ ಒಂದು ಚಾನ್ಸ್ ಇತ್ತು ಅಂತಂದರೆ ಆ ಒಂದು ಲ್ಯಾಪ್ಟಾಪ್ ಆನ್ ಆಗುತ್ತೆ, ಇಲ್ಲಾಂದರೆ ಸರ್ವಿಸ್ ಸೆಂಟರ್ಗೆ ಒತ್ಕೋಬೇಕಾಗತ್ತೆ. ನೀರು ಬಿದ್ದ ತಕ್ಷಣ ಪಟ್ ಅಂತ ಶಟ್ ಡೌನ್ ಮಾಡಿ ಬ್ಯಾಟ್ರಿ ಬಿಚ್ಚಿ ಉಲ್ಟಾ ದಬ್ಬಾಕಿ ಒಂದು 4 hours ವೆಯ್ಟ್ ಮಾಡ್ತು ಅಂತಂದರೆ ನೀರು ಆಟೋಮೆಟಿಕ್ಕಾಗಿ ಹೊರಗಡೆ ಬಂದುಬಿಡುತ್ತೆ. ಸೊ ಆವಾಗ ನೀವು ಮತ್ತೆ ಬ್ಯಾಟ್ರಿನ ಜೋಡಿಸಿ ಪವರ್ ಆನ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಲ್ಯಾಪ್ಟಾಪ್ನ ಸುರಕ್ಷಿತವಾಗಿ ಇಟ್ಕೋಬೋದು. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿರುತ್ತೆ. ಹೇಗಿತ್ತು ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ಈ ರೀತಿಯಾಗಿ ಅತಾಚುರ್ಯವಾಗಿ ನೀರನ್ನು ಲ್ಯಾಪ್ಟಾಪ್ ಮೇಲೆ ಚೆಲ್ಕೊಬಿಡ್ತು ಅಂತಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.